ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪೇಟೆಯಲ್ಲಿ ನಡೆದ ಉಪಚುನಾವಣೆವರೆಗೂ ಜೆಡಿಎಸ್ ಭದ್ರಕೋಟೆಯಾಗಿ ಉಳಿದಿದ್ದಂತಹ ಮಂಡ್ಯ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಬಿಜೆಪಿ ಗೆಲುವು ಪಡೆದ ನಂತರ ಬಿಜೆಪಿಯಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿತ್ತು ಅದೇ ಹುಮ್ಮಸ್ಸಿನಲ್ಲಿರುವಂತಹ ಬಿಜೆಪಿ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಮಲ ಅರಳಿಸಲು ರಣತಂತ್ರವನ್ನು ರೂಪಿಸ್ತಾ ಇದೆ ಹೀಗಾಗಿ ಸಿದ್ಧತೆ ಆರಂಭಿಸಿರುವಂತಹ ಬಿಜೆಪಿ ಅದಕ್ಕೆ ಪೂರಕವಾಗಿ ಇಂದು ಮಂಡ್ಯ ಜಿಲ್ಲೆಯ ಪಾಂಡವಪುರ ಹಾಗೂ ಮದ್ದೂರಿನಲ್ಲಿ ಜನಸಂಕಲ್ಪ ಸಮಾವೇಶವನ್ನು ಆಯೋಜನೆ ಮಾಡಿದೆ ಎರಡೂ ಸಮಾವೇಶಗಳಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಸೇರಿ ಹಲವು ನಾಯಕರು ಭಾಗವಹಿಸಲಿದ್ದಾರೆ ಈಗ ಚುನಾವಣೆಗಳಲ್ಲಿ ಜೆ ಡಿ ಎಸ್ ಭದ್ರಕೋಟೆ ಅಂತಾನೆ ಹೇಳಲಿಕ್ಕೆ ಆಗಲ್ಲ ಏನ್ ಬೇಕಾದ್ರೂ ಖಂಡಿತವಾಗಿ ಸಾಮಾನ್ಯವಾಗಿ ಈ ಹಳೆ ಮೈಸೂರು ಭಾಗ ಅಂತ ಹೇಳ್ತೀರಾ ಅಥವಾ ಬೆಂಗಳೂರು ಮೈಸೂರು ಭಾಗದಲ್ಲಿ ಮಂಡ್ಯ ನೂರಕ್ಕೆ ನೂರಷ್ಟು ಸೀಟನ್ನು ಕಳೆದ ಬಾರಿ ಜೆ ಡಿ ಎಸ್ ಗೆದ್ಕೊಂಡಿತ್ತು ಹಾಗಾಗಿ ಇದನ್ನು ಜೆ ಡಿ ಎಸ್ ಭದ್ರಕೋಟೆ ಅಂತ ಇವತ್ತು ಆ ಸ್ಥಿತಿ ಇದೆಯಾ ಗೊತ್ತಿಲ್ಲ ಯಾಕೆಂದರೆ ವಿಧಾನಸಭಾ ಚುನಾವಣೆ ನಂತರ ನಡೆದ ಮಂಡ್ಯ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನಾವು ಕಂಡಿದ್ದೀವಿ ಮಂಡ್ಯ ಮಲ ಲೋಕಸಭಾ ಚುನಾವಣಾ ಫಲಿತಾಂಶ ಎಲ್ರಿಗೂ ತರೋ ನಿಟ್ಟಿನಲ್ಲಿ ಮತ್ತು ಮಂಡ್ಯದ ಜನರು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆಗಿಲ್ಲ ಅಂತ ಅವರು ಸಮಯ ಸಂದರ್ಭ ಬಂದಾಗ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಯಾವುದೇ ವ್ಯತಿರಿಕ್ತವಾದಂಥ ಫಲಿತಾಂಶವನ್ನು ಕೊಡ್ತಾರೆ ಅನ್ನೋದಕ್ಕೆ ಸುಮಲತಾ ಅವ್ರನ್ನ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವ್ರನ್ನ ಬಿ ಜೆ ಪಿ ಬೆಂಬಲಿಸಿದ್ದಂತಹ ಸುಮಲತಾ ಅವ್ರನ್ನ ಆ ಜಿಲ್ಲೆಯ ಜನರು ಕೈ ಕೈ ಹಿಡಿದಿರೋದೇ ಒಂದು ನಿದರ್ಶನ ಆ ನಂತರ ಇನ್ನೊಂದು ರಾಜಕೀಯ ವಿಪ್ಲವ ಮಂಡ್ಯ ಜಿಲ್ಲೆಯ ಮಟ್ಟಿಗೆ ಆಯಿತು ಪೇಟೆಯಿಂದ ಜೆ ಡಿ ಎಸ್ನಿಂದ ಗೆದ್ದಂತಹ ನಾರಾಯಣಗೌಡರು ಆಪರೇಷನ್ ಕಮಲದ ಸಂದರ್ಭದಲ್ಲಿ ಅವರು ಬಿ ಜೆ ಪಿಯನ್ನು ಸೇರ್ತಾರೆ ಮಂತ್ರಿಯೂ ಆಗ್ತಾರೆ ಆಗ ನಡೆದ ಉಪ ಚುನಾವಣೆಯಲ್ಲಿ ಮೊದಲ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ ಬಿ ಜೆ ಪಿ ಖಾತೆಯನ್ನು ತೆರೆಯುತ್ತೆ ಅದು ಖಾತೆ ತೆರೆಯೋದು ಏನೋ ಸಾವಿರ ಎರಡು ಸಾವಿರ ಮತಗಳ ಅಂತರದಲ್ಲ ಭಾರೀ ಅಂತರದಿಂದ ನಾರಾಯಣಗೌಡರು ಉಪಚುನಾವಣೆಯಲ್ಲಿ ಗೆಲ್ತಾರೆ ಸಾಮಾನ್ಯವಾಗಿ ಉಪಚುನಾವಣೆ ನಡೆಯೋದು ಆಡಳಿತ ಪಕ್ಷಕ್ಕೆ ಹೆಜ್ಜಿರುತ್ತೆ ಅನ್ನುವಂಥದ್ದು ಒಂದು ಸಾಮಾನ್ಯ ಅಭಿಪ್ರಾಯ ಅದು ಸಾರ್ವತ್ರಿಕ ಚುನಾವಣೆಯಲ್ಲಿ ಆಗುತ್ತೆ ಉಪಚುನಾವಣೆ ಫಲಿತಾಂಶ ಅಂತ ಇಲ್ಲ ಅಂತ ಆದರೆ ಮಂಡ್ಯ ಜಿಲ್ಲೆಯ ಮಟ್ಟಿಗೆ ಅದರಲ್ಲೂ ಕ್ಯಾರ್ಪೇಟೆ ಮಟ್ಟಿಗೆ ಇವತ್ತು ಮತ್ತು ಅಗೇನ್ ನಾರಾಯಣಗೌಡರು ಮಂತ್ರಿಯಾದ ನಂತರ ಅಲ್ಲಿ ಸಂಪೂರ್ಣ ಹಿಡಿತವನ್ನು ಸಾಧಿಸಿದ್ದಾರೆ ಅವರಿಗೆ ಪರ್ಯಾಯವಾಗಿ ಇನ್ನೊಬ್ಬ ವ್ಯಕ್ತಿ ಅವರಿಗೆ ಸಮರ್ಥವಾಗಿ ಎದುರಿಸುವಂಥ ಇನ್ನೊಬ್ಬ ವ್ಯಕ್ತಿ ಅಲ್ಲಿ ಯಾವ ಪಕ್ಷದಲ್ಲೂ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ನಲ್ಲಾಗಲಿ ಇವತ್ತು ಇಲ್ಲ ಅನ್ನುವಂಥದ್ದು ಇದುವರೆಗೂ ರಾಜಕೀಯದಲ್ಲಿ ಅಲ್ಲಿ ನಿರೂಪಿತವಾಗಿರುವಂಥ ಸಾಮಾನ್ಯ ಅಭಿಪ್ರಾಯ ಮುಂದೆ ಗೊತ್ತಿಲ್ಲ ಯಾರಾದರೂ ಒಬ್ಬ ಪ್ರಬಲವಾದಂಥ ಅಭ್ಯರ್ಥಿ ಬಂದು ಆ ಚುನಾವಣೆಯಲ್ಲಿ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಅವರ ವಿರುದ್ಧ ಸೆಣಸಿ ಗೆದ್ರೆ ಅದು ಕೂಡ ಏನು ಆಶ್ಚರ್ಯ ಇಲ್ಲ ಆದರೆ ಇವತ್ತಿನ ಮಟ್ಟಿಗೆ ಹೇಳೋದಾದರೆ ಬಿ ಜೆ ಪಿಗೆ ಒಂದು ನೆಲೆಯನ್ನು ಒದಗಿಸಿದಂಥ ಕ್ಷೇತ್ರ ಅಂತ ಹಾಗಾಗಿ ಅದರ ನಂತರ ಅವರು ಪಾಂಡವಪುರವನ್ನು ಕೂಡ ಕೇಂದ್ರೀಕರಿಸಿದ್ದಾರೆ ಪಾಂಡವಪುರದಲ್ಲೂ ಬಿ ಜೆ ಪಿಗೆ ಹೆಜ್ಜಿದೆ ಕಳೆದ ವಿಧಾನಸಭಾ ಚುನಾವಣೆ ನಂತರ ಬಿ ಜೆ ಪಿ ಪಾಂಡವಪುರ ಕ್ಷೇತ್ರದಲ್ಲಿ ತನ್ನ ಸಾಮರ್ಥ್ಯವನ್ನು ಶಕ್ತಿಯನ್ನು ಹೆಚ್ಚಿಸಿಕೊಂಡಿದೆ ಅಂತ ಆ ಎರಡೂ ಕ್ಷೇತ್ರಗಳ ಮೇಲೆ ಇವತ್ತು ಬಿ ಜೆ ಪಿ ಅಲ್ಲಿ ಜನ ಸಂಕಲ್ಪ ಸಮಾವೇಶವನ್ನು ಆಯೋಜನೆ ಮಾಡ್ತಾ ಇದೆ ಸಿ ಎಂ ಮತ್ತು ಮಾಜಿ ಸಿ ಎಂ ಯಡಿಯೂರಪ್ಪ ಇಬ್ಬರೂ ಕೂಡ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಈ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಕೋಟೆ ಆಗಿದ್ದಂತಹ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಭದ್ರಕೋಟೆಯಲ್ಲಿ ಎಂಟ್ರಿ ಪಡಿತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ ಅಂತ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ಒಂದು ಎಟೆಂಪ್ಟನ್ನಂತೂ ಬಿ ಜೆ ಪಿ ಮಾಡ್ತಾ ಇದೆ ಇವತ್ತಿನ ಈ ಸಮಾವೇಶದ ನಂತರ ಅಲ್ಲಿ ಎಷ್ಟು ಜನ ಸೇರ್ತಾರೆ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ನಾಯಕರ ಭಾಷಣಗಳಿಗೆ ಅನ್ನೋದ್ರ ಮೇಲೆ ಬಹುಶಃ ಮುಂದಿನ ತಿರುವುಗಳು ಸಿಗ್ತಾ ಹೋಗ್ಬೋದು ಅವೆಲ್ಲವೂ ಇವತ್ತಿನ ಸಮಾವೇಶದ ಶಕ್ತಿ ಸಾಮರ್ಥ್ಯದ ಪ್ರದರ್ಶನದ ಮೇಲೆ ನಿಂತ್ಕೊಂಡಿದೆ ವಿಸ್ತಾರ ನ್ಯೂಸ್ ನಿಖರ ಜನಪರ